ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವಯಮ್ಮಾಯ್ ಅಥವಾ ಮಲ್ಲಪ್ಪ ಜ್ಯೋತಾವ. ಈ ಸಮಯದಲ್ಲಿ ಮುಂದಕ್ಕೆ ವಿಶೇಷವಾಗಿ ನಮ್ಮ ಮೋದಿಜಿಯವರು ಈ ರಾಷ್ಟ್ರದ ಅಭಿವೃದ್ಧಿ ಬಗ್ಗೆ, ಜಗದೈಜ್ಞ ಶ್ರೀಮಂತ ಅಂತ ಹೇಳೋದ್ರ ಬಗ್ಗೆ, ಅದಕ್ಕಿಂತಲೂ ಹೆಚ್ಚಾಗಿ ನಾವು G20 ನಡೆಸಿಕೊಟ್ಟಿವಿ ನಮ್ಮ ದೇಶದಲ್ಲಿ ಅನ್ನುವಂಥ ವಿಷಯದ ಬಗ್ಗೆ ಸಾಕಷ್ಟು ಮಾತಾಡಿದ್ದು ನಾವು ಕೇಳಿದ್ದೀವಿ. ಈ G20 ನಮ್ಮ ಸ್ಥಾನ ಹೆಚ್ಚಿಸಿಕೊಂಡಿವಿ ಮಾಡಿವಿ ಅಂತ ಏನೋ ಅದ್ರ ಬಗ್ಗೆ ತಮ್ಮ ಸಾಧನೆಗಳಲ್ಲಿ ಇದನ್ನು ಗಣಿಸ್ತಾ ಇರ್ತಾರೆ, ಪರಿಗಣನೆ ಮಾಡ್ತಾ ಇರ್ತಾರೆ. ಒಳ್ಳೆಯದಡ್ಡಿ ಇಲ್ಲ. ಆದರೆ ಇವತ್ತೊಂದು ರಿಪೋರ್ಟ್ ಬರ್ತಾ ಇದೆ, ಆ ರಿಪೋರ್ಟ್ ಬಗ್ಗೆ ನಿಮ್ಮ ಜೊತೆಗೆ ಮಾತಾಡಬೇಕಾಗಿದೆ. IMF ಹೆಸರು ಕೇಳಿದ್ರೆ ನೀವು, ಇಂಟರ್ನ್ಯಾಷನಲ್ ಮೋನಿಟರಿ ಫಂಡ್ ಅಂತಾರೆ. ಆ ಫಂಡದ ಏನಪ್ಪ ಅಂತಂದರೆ ಉಪ ವ್ಯವಸ್ಥಾಪಕ ನಿರ್ದೇಶಕಿ ಅಸಿಸ್ಟೆಂಟ್ ಡೈರೆಕ್ಟರ್ ಅವ್ರು ಬಂದಿದ್ದರು. ಅವ್ರ ಹೆಸರು ಗೀತಾ ಗೋಪಿನಾಥ್ ಅಂತೇಳಿ ಅವರಿದ್ದಂಥವರು ಒಂದು ಸ್ಪಷ್ಟವಾದ ಮಾತು ಮಾತಾಡ್ತಾ ಇದ್ದಾರೆ. ಕಳೆದ 10 ವರ್ಷಗಳಲ್ಲೇ ನಮ್ಮಲ್ಲಿ ಉದ್ಯೋಗಗಳ ಬೆಳವಣಿಗೆ ದರ ಅಥವಾ ಬೆಳವಣಿಗೆ ದರ ಶೇ 2% ಕಡಿಮೆ ಅಂದರೂ 6.67 ತನಕ ಇರಬೇಕಾಯಿತು, ಆದರೆ 2% ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಅದು ಇವತ್ತು ನಮ್ಮ ಮೋದಿ ಸರ್ಕಾರ ಏನೇನೋ ಹೇಗೆ ಕೊಡ್ತಾ ಇರ್ತದೆ ಮಾಡ್ತಾ ಇರ್ತದೆ ಎಲ್ಲ, ನಮ್ಮ ಡೆವಲಪ್ಮೆಂಟ್ ನಡೆದ, ಇನ್ಫ್ಲೇಷನ್ ಕಡಿಮೆ ಅದ, ಮತ್ತೇನು ಹೇಳ್ತದೆ, ಮತ್ತು ಅದರ ಜೊತೆಗೆ ನಾವು 9 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ಬಂದಂಥ ಈ ವರದಿಯಲ್ಲೇ 2030 ಕಡಿಮೆ ಅಂದರೂ ಈ ಹೊಸ ಏನಪ್ಪ ನವ ಉದ್ಯೋಗಾವಕಾಶ ಸೃಷ್ಟಿ ಮಾಡಬೇಕಾಗಿದೆ. ನೀವು ಒಂದು ಹೆಚ್ಚು ಕಡಿಮೆ 14.8 ಅಂದರೆ 15 ಕೋಟಿ ಜನಕ್ಕೆ ನೀವು ಈ 2030 ಉದ್ಯೋಗ ಕೊಡಬೇಕು, ಉದ್ಯೋಗ ಸೃಷ್ಟಿಸಬೇಕು ಅನ್ನುವಂಥ. ಉದ್ಯೋಗ ಸೃಷ್ಟಿ ನಿಂತುಬಿಟ್ಟದ, ಭಾರತದ್ದು ವಿಫಲ ಆಗಿದೆ, ಉದ್ಯೋಗ ಸೃಷ್ಟಿ ನಿಂತದ, ಶೈಕ್ಷಣಿಕವಾಗಿ ವೀಕ್ ಆಗಿದೆ, ಅನೇಕ ಒಂದು ಇಲ್ಲಿ ವಸ್ತುಸ್ಥಿತಿಗಳನ್ನು ನಮ್ಮ ಗೀತಾ ಗೋಪಿನಾಥ್ ಅವರು ಮಾತಾಡಿದ್ರೆ ತಮ್ಮ ಇಂಟರ್ನಲ್ಲ. ಜೊತೆಗೆ ಇಲ್ಲಿಯ ಫೈನಾನ್ಸ್ ಮಿನಿಸ್ಟರ್ ಅವ್ರಿಗೆ ಭೇಟಿಯಾಗಿ ಈ ಸಮಸ್ಯೆಗಳ ಬಗ್ಗೆ, ಇನ್ನುಳದ ಬಗ್ಗೆ, IMF ಸಂಬಂಧಗಳ ಬಗ್ಗೆ, ಮತ್ತೇನು ಕೆಲಸಗಳಿರ್ಬೋದು ಭೇಟಿಯಾಗಿದ್ದಾರೆ ಮಾತಾಡಿದ್ದಾರೆ. ಈಗ ನಮಗೆ ಈಗ ಮುಖ್ಯ ಬೇಕಾಗಿದ್ದೀರಪ್ಪ ಅಂತಂದ್ರೆ ಇಲ್ಲ, ನಾವು ಇವತ್ತು ಅಭಿವೃದ್ಧಿ ಆಗಿದ್ದೀವಿ, 9 ಕೋಟಿ ಜನಕ್ಕೆ ಉದ್ಯೋಗ ನಾವು ಕೊಟ್ಟಿದ್ದೀವಿ, ಮತ್ತು G20 ನಮ್ಮದು ಸ್ಥಾನಮಾನ ದೊಡ್ಡದು ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಮೇಡಮ್ ಅವ್ರು ಹೇಳ್ತಾ ಇದ್ದಾರಪ್ಪ ಅಂದರೆ ನಮಗಿಂತಲೂ G20 ಅನೇಕ ದೇಶಗಳು ಮೇಲದಾವೆ, ಆರ್ಥಿಕವಾಗಿ ನಾವು ಹಿಂದುಳಿದಿದ್ದೀವಿ ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಯಾಕಂತಂದರೆ ನಮ್ಮದು ಬೆಳವಣಿಗೆ ದರ ಹೆಚ್ಚು ಕಡಿಮೆ 6.5-7 ಇರಬೇಕಾಗಿತ್ತು, ಇಲ್ಲ ಇವತ್ತು ಬೆಳವಣಿಗೆ ದರ ಉದ್ಯೋಗ ಸೃಷ್ಟಿ ಮಾಡುವುದರ ಕೇವಲ 2% ಐತಿ ಅಂತ. ಎಂದೆಂದಿಗಿಂತಲೂ ಇವತ್ತು ನಿರುದ್ಯೋಗ ಹೆಚ್ಚಾಗಿದೆ. ಅದಕ್ಕಾಗಿ ಇವ್ರಿಗೆಲ್ಲ ಉದ್ಯೋಗ ಕೊಡಬೇಕು ಅಂದ್ರೆ ಕಡಿಮೆ ಅಂದರೆ ನೀವು 2030 ಒಂದು 15 ಕೋಟಿ ಜನಕ್ಕೆ ಆದರೂ ಉದ್ಯೋಗ ಕೊಡಬೇಕು ಅಂತ. 2030 ಭಾಳ ದೂರ ಇಲ್ಲ, 6 ವರ್ಷ, ಮುಂದಿನ 6 ವರ್ಷಗಳಲ್ಲಿ ಇಷ್ಟು ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈಗಂತೆ ನಾವು G20 ದೇಶಗಳನ್ನು ಹಿಂದಿದ್ದೀವಿ. ಅಷ್ಟೇ ಯಾಕೆ ಸಾಲ ಮಾಡಿದ್ರು ನಾವು ಮುಂದಾಗಿಬಿಟ್ಟಿದ್ದೀವಿ. ಯಾಕಪ್ಪ ಅಂತಂದರೆ ಸಾಲ ನಮ್ಮದು ಹೆಚ್ಚು ಕಡಿಮೆ 2 ಲಕ್ಷ ಕೋಟಿ ರೂಪಾಯಿ ಸಾಲ ಆಗಿದೆ. ನಮ್ಮ ಮನಮೋಹನ್ ಸಿಂಗ್ ಬಿಟ್ಟು ಹೋಗೋ ಮುಂದೆ 54 ಲಕ್ಷ ಕೋಟಿ ಇತ್ತು ಅಂತ ವರದಿಗಳು ಇದ್ದಾವೆ. ಅದನ್ನು ಯಾಕೆ ಮೊದಲು ರೆಫರ್ ಮಾಡ್ತಾ ಇದ್ದೀನಪ್ಪ ಅಂತಂದರೆ ಇವತ್ತೇನಾದರೂ ನಮ್ಮ ಮೋದಿಯವರು ಕಡಿಮೆ 272 ಏನು ಮೆಜಾರಿಟಿ ಅದಲ್ಲ ಅದಕ್ಕಿಂತ ಕಡಿಮೆ ಕಾರಣ ಅಂದರೆ ಇಲ್ಲದ ಉತ್ತರ ಅದಕ್ಕೆ. ಅದಕ್ಕಾಗಿ ಇವತ್ತು IMF ಇದನ್ನು ಏನು ಸಲಹೆ ಕೊಡ್ತಾ ಇದ್ದಪ್ಪ ಅಂದ್ರೆ ನಮ್ಮ ಫಿನಾನ್ಸ್ ಮಿನಿಸ್ಟರ್ ಏನಪ್ಪ ಸೀತಾರಾಮನ್ ಅವರಿಗೆ, ನಿರ್ಮಲಾ ಸೀತಾರಾಮನ್ ಅವರಿಗೆ, ನೀವು ಉದ್ಯೋಗ ಸೃಷ್ಟಿಯಾಗುವಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳ್ರಿ, ಮತ್ತು ಖಾಸಗಿಯವರು ನಿಮ್ಮಲ್ಲಿ ದುಡ್ಡು ಹುಡ್ಲಿಕ್ಕೆ ಬರ್ತಾ ಇಲ್ಲ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಖಾಸಗಿಯವರು ಇಲ್ಲೇ ಸಾರ್ವಜನಿಕ ಉದ್ಯಮ ತೆಗೆದುಕೊಂಡಂಥವ್ರು ಆ ರೀತಿಯಾಗಿ ವರ್ಕ್ ಮಾಡ್ತಾ ಇಲ್ಲ, ಹೀಗಾಗಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಉದ್ಯೋಗ ಸೃಷ್ಟಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ತದೆ ಅನ್ನುವಂಥದ್ದು. ಇದನ್ನು ಇಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೋ ಅಥವಾ ಮತ್ತೇನು ಮಾಡಿದಾರೋ, ಬಟ್ ನಮಗೆ ಒಂದು ಸತ್ಯ ಏನು ಗೊತ್ತಾದಪ್ಪ ಅಂತಂದರೆ ನಾವಿಲ್ಲೆ ಸೋಲ್ತಾ ಇದ್ದೀವಿ, ನಾವು ಉದ್ಯೋಗ ಕೊಡುವಲ್ಲಿ ನಮ್ಮ ಸರ್ಕಾರ ಸೋಲ್ತಾ ಇದೆ ಅನ್ನೋದು ನಮ್ಮ IMF ಒತ್ತು ಕೊಟ್ಟು ಹೇಳಿದ. ಅದಕ್ಕೆ ಏನು ಮಾಡಬೇಕೀಗ, ಖಾಸಗಿದಾರರು ಬಂಡವಾಳ ಹೂಡಬೇಕು, ಅವರಷ್ಟು ಬಂಡವಾಳ ಹೂಡಿದರೆ ಡೆವಲಪ್ ಆಗ್ತದೇನು ಅಂತ. ಯಾಕಂತಂದರೆ ಇನ್ನೊಂದು ಮಾತಿಲ್ಲೇ ಸಾರ್ವಜನಿಕ ರಂಗ ದುಡ್ಡು ನಮ್ಮಲ್ಲಿ ಹೂಡಿಕೆ ಆಗ್ಲಿಕ್ಕೆ ಚಲೋ ಹೂಡಿಕೆ ಮಾಡ್ತಾ ಇದ್ದಾರೆ, ಆದರೆ ಖಾಸಗಿಯವ್ರು ಬರ್ತಾ ಇಲ್ಲ. ಆ ಖಾಸಗಿಯವರು ತಗೊಳ್ತಾರೆ ಅದನ್ನು, ಇವಾಗಲೇ PSUಗಳನ್ನು ಸಾಕಷ್ಟು ತೊಗೊಂಡಿದ್ದಾರೆ. ಈಗಾಗಲೇ 1 PSU ಇಲ್ಲಿವರೆಗೆ ತಯಾರಾಗಿಲ್ಲ ನಮ್ಮ ಸರ್ಕಾರದಿಂದ, ಮೋದಿಯವ್ರು ಬಂದಂಥ 10 ವರ್ಷಗಳಲ್ಲೇ. ಹೀಗಾಗಿ ಇದ್ದ PSUಗಳನ್ನೆಲ್ಲ ಪ್ರೈವೇಟ್ ಕೊಟ್ಟುಬಿಟ್ಟಿದ್ದಾರೆ. ಹೇಳಿದ್ದೀನಿ ನಿಮ್ಗೆ ಅನೇಕ ಸಲ ಹೇಳಿದ್ದೀವಿ ಮಾತನ್ನು, ನಮ್ಮ ಮೋದಿಜಿಯವರು ಕಾರ್ಪೊರೇಟ್ಗಳಿಗೆ
ಬಂದರಿಗೆ ಕೊಟ್ಟಿದ್ದಾರೆ, ಕಾರ್ಪೊರೇಟ್ಗಳಿಗೆ ರೋಡ್ಗಳನ್ನ ಕೊಡ್ತಾ ಇದ್ದಾರೆ, ಅನೇಕ ಬ್ರಿಡ್ಜಸ್ ರೆಡಿ ಮಾಡೋದಕ್ಕೆ ಕೊಡ್ತಾ ಇದ್ದಾರೆ. ಒಟ್ಟು ಸಾರ್ವಜನಿಕ ರಂಗದ ಏನು ಮಾಡ್ಬೇಕು ಎಲ್ಲ ಅವ್ರು ಕೊಡ್ತಾ ಇದ್ದಾರೆ, ಸಾರ್ವಜನಿಕ ರಂಗದ ಉದ್ಯಮಗಳು ಸಹಿತ ಅವ್ರು ಕೊಡ್ತಾ ಇದ್ದಾರೆ. ಹಿಂಗಾಗಿ ನಮ್ಮಲ್ಲಿ MSMEಗಳು ಸಹಿತ ಎಲ್ಲ ದಿವಾಳಿ ಎದ್ದು ಹೋಗ್ತಾ ಇದ್ದಾವೆ, ಯಾವ ಉದ್ಯೋಗ ಸೃಷ್ಟಿ ಇಲ್ಲ ಅಂದಾಗ ಈ ಮುಂದೆ ಹೆಂಗೆ ಅಂತ. ಈಗ ಇವ್ರು ಹೇಳಿದ್ ನೋಡಿದ್ರೆ ಕೇವಲ 2 ರಷ್ಟು ಅಷ್ಟೇ ಅದಪ್ಪ ನಮ್ಮ ಉದ್ಯೋಗ ಕೊಡೋ ಶಕ್ತಿ, ಅದಕ್ಕೆ ಹೆಚ್ಚಿಗಿಲ್ಲ. ಅದಕ್ಕೆ 2030 ನೀವು ಹೆಚ್ಚು ಕಡಿಮೆ 15 ಕೋಟಿ ಜನಕ್ಕೆ ಉದ್ಯೋಗ ಸೃಷ್ಟಿ ಸಿಗುವಂಗೆ ನೀವು ಸೃಷ್ಟಿ ಮಾಡಬೇಕು ಅಂತೇಳಿ. ಇದು ಸಾಧ್ಯನಾ ಮೋದಿ ಅವರಿಂದ ಅಂತೇಳಿ ಇದು ನಾವು ಮತ್ತೊಂದು ಪ್ರಶ್ನೆ ಮಾಡ್ಬೇಕಾಗಿದೆ ಇವತ್ತು. ಯಾಕಂತಂದರೆ ಯಾವ ರೀತಿ ಇವರು ಉದ್ಯೋಗ ಸೃಷ್ಟಿ ಮಾಡೋರು ಮುಂದಿನ 6 ವರ್ಷದಾಗ ಈ ಒಂದು 15 ಕೋಟಿ ಉದ್ಯೋಗ ಅಂದರೆ 15 ಕೋಟಿದ 6 ವರ್ಷಕ್ಕೆ ಎಷ್ಟು, ಅದು ವರ್ಷಕ್ಕೆ 2 ಕೋಟಿಗೂ ಮಿಕ್ಕಿ ಅಂದ್ರೆ 2 ಕೋಟಿಗೂ ಮಿಕ್ಕಿ ಅಂದ್ರೆ ಹೆಚ್ಚು ಕಡಿಮೆ 2.25 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು. ಅಷ್ಟು ಸಾಧ್ಯ ಅದನ್ನು ಮೋದಿಯವರಿಗೆ ಅಥವಾ ಮೋದಿ ಸರ್ಕಾರಕ್ಕೆ. ಈಗ ಅವ್ರು ತೆಗೆದುಕೊಂಡಂಥ ಒಂದು ನಿರ್ಧಾರಗಳನ್ನು ನೋಡಿದರೆ ಈ ಬಜೆಟ್ನಲ್ಲಿ ಹಿಡ್ಕೊಂಡು ನೋಡಿದರೆ, ಈಗ ಆಲ್ರೆಡಿ ಬಜೆಟ್ ಘೋಷಣೆ ಮಾಡಿದ್ದಾರೆ ಅದನ್ನು ಹಿಡ್ಕೊಂಡು ನೋಡಿದರೆ ಇದು ಅಷ್ಟು ಸಾಧ್ಯ ಇಲ್ಲ ಅಂತ. ಈ ಒಂದೇ ವರ್ಷದಲ್ಲಿ 2 ಕೋಟಿಗೂ ಮಿಕ್ಕಿ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇದೆ ನಮ್ಮ ಮೋದಿಜಿ ಅವರಿಗೆ ಅಂತ. ಯಾಕಂದರೆ ಇದಕ್ಕಿಂತ ಹೆಚ್ಚಿಗೆ ಈಗಾಗಲೇ ನಿಮ್ಗೆ ಹೇಳಿದಂಗೆ ಈ ಒಂದು ಈ G20 ದೇಶಗಳಲ್ಲೇ ಈ 20 ದೇಶಗಳಲ್ಲೇ ನಾವು ಭಾಳ ಹಿಂದುಳಿದಿದ್ದೀವಿ ಅನ್ನುವಂಥ ಒಂದು ವಾಸ್ತವ ಸತ್ಯ. ಇದನ್ನು ಮೀರುವುದು ಯಾವಾಗ ಅಂತ. ನಾವು ಕೇವಲ ಭ್ರಮೆಗಳೊಳಗಾಗಿ ನಾವು 5 ದಿನ ಶ್ರೀಮಂತ ಇದ್ದೀವಿ ಹಾಗೆ ಹೀಗೆ ಹೇಳ್ಕೋಬೋದು. ಯಾಕಂದ್ರೆ ಈಗ ನಿಮ್ಗೆ ಹೇಳಿದ್ದು ನಿಮಗೆ ಈಗ ವೈಯಕ್ತಿಕ ಇನ್ಕಮ್ ಬರ್ತದಲ್ಲ ಪರ್ ಕ್ಯಾಪಿಟಾ ಇನ್ಕಮ್ದೊಳಗೆ ನಾವು 136ನೇ ಸ್ಥಾನದಲ್ಲಿದ್ದೀವಿ. ಎಷ್ಟು 136ನೇ ಸ್ಥಾನದಲ್ಲಿ ಇವ್ರು ಹೇಳ್ತಿರ್ಬೋದು ನಾವು 5ನೇ ನಂಬರ್ ಇದ್ದೀರಿ ಜಗತ್ತಿನ ಶ್ರೀಮಂತರು ಅಂತ. ಮತ್ತು ಇನ್ನೊಂದು ಇಲ್ಲೇ ನಮ್ಮಲ್ಲೇ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ಳೋದು ಹೆಚ್ಚಾಗ್ತದೆ, ರಫ್ತು ಕಡಿಮೆ ಆಗಿರತ್ತದೆ. 20-25% ಏನಪ್ಪ 20% ಮಿನಿಮಮ್ ಅಂದರೂ ಇವತ್ತು ನಾವು ಆಮದನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದೀವಿ. ಅಂದಾಗ ಲಾಭ ಹೆಂಗಾಗ್ತದೆ, ಉದ್ಯೋಗ ಹೆಂಗೆ ಸೃಷ್ಟಿ ಆಗ್ತಾವ್ರಿ, ನಮ್ಮಲ್ಲಿ ಹೊರಗೆ ಹೋಗ್ಬೇಕಲ್ಲ ಏನಾದರೂ, ಏನು ಹೋಗ್ತದೆ ಹೊರಗೆ ಹೋಗೋದಕ್ಕಿಂತ ಹೆಚ್ಚು ತರಿಸೋದು ಹೆಚ್ಚಾಗಿದೆ. ಅಂದಾಗ ನಾವು ಇನ್ನೊಬ್ಬರಿಗೆ ಮಾರ್ಕೆಟ್ ಆಗಿವನ ಬೇರೆದವ್ರಿಗೆ ನಾವು ನಮ್ಮ ವಸ್ತುವನ್ನು ಕಳಿಸ್ತಾ ಇಲ್ಲ, ಇದು ಇದನ್ನು ಸ್ಪಷ್ಟ ಆಗ್ತದೆ. ಹೀಗಾಗಿ ದೇಶ ಅಭಿವೃದ್ಧಿ ಯಾವ ರೀತಿ ಆಗೋದು, ಮುಂದಿನ 6 ವರ್ಷಗಳಲ್ಲಿ ಪ್ರತಿ ವರ್ಷವೂ 2 ಕೋಟಿಗೂ ಮೀರೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿಕ್ಕೆ ನಮ್ಮ ಮೋದಿ ಅವರಿಗೆ ಮತ್ತು ನಮ್ಮ ನಿರ್ಮಲಾ ಸೀತಾರಾಮನ್ರವ್ರಿಗೆ ಸಾಧ್ಯನಾ? ಇದನ್ನು ಈ ಸಲಹೆ ರೂಪದಲ್ಲಿ ಕೊಡಲಿಕ್ಕೆ ಬಂದಿದ್ದಾರೆ ಕಾಂತ ನಮ್ಮ ಗೀತಾರವರು, ಗೀತಾ ಗೋಪಿನಾಥ್ ಅವರು ಭಾರತ ಮೂಲದವರು, ಅವರು ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದಾಗಬೇಕ್ರಿ, ಯಾಕಂದರೆ ನೀವು G20 ಒಳಗೆ ನಾವು ನಡೆಸಿದ್ವಿ ಅನ್ನೋದಷ್ಟೇ ನಾವು ಹೆಮ್ಮೆ ಪಡ್ಕೋಬೇಕು ವಿನಃ ನಮ್ಮಲ್ಲಿ ಬಡತನದ ಬಗ್ಗೆ ನಮ್ಮಲ್ಲಿ ನಿರುದ್ಯೋಗದ ಬಗ್ಗೆ ನಾವೇನೋ ಅಭಿಮಾನ ಪಡ್ಕೊಳ್ಳೋಂಥದ್ದಿಲ್ಲ ಅಂತ. ಯಾಕಂದರೆ 136ನೇ ಸ್ಥಾನದಲ್ಲಿದ್ದೀನಿ ಪವರ್ ಕ್ಯಾಪಿಟಲ್ ಇನ್ಕಮ್. ನಾವು ಟೋಟಲ್ ಇದರಲ್ಲಿ ನಮ್ಮ ಒಂದು ಏನಪ್ಪ ಅಂದರೆ ಬಜೆಟ್ನ ತೋರಿಸ್ಕೊಂಡಾಗ ಮಾಡಿದಾಗ ಲೆಕ್ಕ ತೋರಿಸಿದಾಗ ಈ ಕಾರ್ಪೊರೇಟ್ಗಳಿಂದ ಮೇಲ್ವರ್ಗದವರಿಂದ ಸಾಕಷ್ಟು ದುಡ್ಡು ಇರೋದರಿಂದ ಆ ನೆಲೆಯಲ್ಲಿ ನಾವು 5ನೇ ನಂಬರ್ ಇರ್ಬೋದು. ಆದರೆ ವಾಸ್ತವ ಈ ರೀತಿ ಇದೆ ಅಂದ್ರೆ ಈಗ ನಾವು ಇದನ್ನೆಲ್ಲ ಮಾಡಬೇಕಾದ್ರೆ ಇವರು ದಾರಿಗಳೇ ಆಗ್ಬೋದು. ಮತ್ತು ಈಗಂತೂ ನಾವು ಈಗ ಹೆಂಗೆ ಕಾರ್ಪೊರೇಟ್ ಬ್ಯಾನ್ಗೆ ಬಂದಿದ್ದೀವಿ, ಹಿಂದಿದ್ದಂಥ ನೀತಿಯನ್ನು ತೊಗೊಂಡು ಮುಂದೆ ಹೊಂಟೀವಿ ಅಂತಂದರೆ ಎಂದೂ ಸಾಧ್ಯ ಇಲ್ಲ. 15 ಕೋಟಿ ಉದ್ಯೋಗಗಳು ಮುಂದಿನ 6 ವರ್ಷದಾಗ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂತ ಮುಂದೆ ಹೆಂಗೆ ಅಂದರೆ ಹೊಸ ಇದು ಹುಡುಕ್ಬೇಕು. ಈಗ ಯಾವ ಕ್ಷೇತ್ರದ ನಮ್ಗೆ ಉದ್ಯೋಗ ಸೃಷ್ಟಿ ಆಗಲಿಕ್ಕೆ ಸಾಧ್ಯದಪ್ಪ, ನಮಗೆ ನಮ್ಮೆಲ್ಲ ಮಕ್ಕಳು ಸಿಗ್ತಾವೆ ಅನ್ನೋಂಥದ್ದು ಏ ಸ್ಕಿಲ್ ಇರಬೇಕು, ಸ್ಕಿಲ್ ತಯಾರು ಮಾಡೋದು, ಸ್ಕಿಲ್ ತಯಾರು ಮಾಡಿರಿ, ಹೆಸರೇ ಸ್ಕಿಲ್ ಮಾಡೋರು ನೀವು. ಟೆಕ್ನಾಲಜಿಯೊಳಗೆ ನಿಮ್ಮ ಎಲ್ಲಿದ ಉದ್ಯೋಗ ಹೋಗಿ ಸೇರೋದು ಪಾಪ ಮಕ್ಕಳವರೆಲ್ಲ ಟೆಕ್ನಿಕಲಿ ತಯಾರಾದ ಮಾತ್ರ ಅವ್ರಿಗೆ ಉದ್ಯೋಗ ಕೊಡುವಂಥ ಫ್ಯಾಕ್ಟ್ರಿಗಳು ಎಷ್ಟದಪ್ಪ, ಇಲ್ಲಿ ಎಷ್ಟು ಫ್ಯಾಕ್ಟ್ರಿ ಹುಟ್ಟಾಗ್ತಾ ಇದ್ದೀರಿ, ಸಾರ್ವಜನಿಕ ರಂಗದ ಎಷ್ಟು ಫ್ಯಾಕ್ಟ್ರಿಗಳಲ್ಲೇ ನೀವು ಉದ್ಯೋಗ ಕೊಡ್ತಾ ಇದ್ದೀರಿ, ಇವಕ್ಕೆಲ್ಲ ಉತ್ತರ ಕೊಡಬೇಕಾಗ್ತದಲ್ಲ. ಸಾಧ್ಯದ ಎಲ್ಲೆಲ್ಲಿ ಅದು ಏನಾದು ಎಂಥದ್ದು ಹೆಂಗದು ಅಂತೇಳಿ ಹೆಂಗೆ ಸಾಧ್ಯ ಅಂತೇಳಿ ಇದೆಲ್ಲ ಅಸಾಧ್ಯದ ಮಾತು. ಅದರಲ್ಲೂ ಕಾರ್ಪೊರೇಟ್ರವರಿಂದ ಇಷ್ಟೆಲ್ಲ ಉದ್ಯೋಗ ಸೃಷ್ಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಹಿಂದಿದ್ದಂಥ ಪಾಲಿಷನ್ ಮುಂದುವರಿಸ್ಕೊಂಡು ಹೋದ್ರೆ ಕೇವಲ ಕಾರ್ಪೊರೇಟ್ ಬೆಳೀತಾರೆ, ಬೆಳೆಸ್ಕೊಂಡು ಈ ದೇಶ ಬಿಟ್ಟು ಮತ್ತೊಂದು ಕಡೆ ಓಡಿ ಹೋಗ್ತಾರೆ. ಯಾಕಂದರೆ ಟ್ಯಾಕ್ಸ್ ಹೆಚ್ಚಾಗ್ತದೆ, ಟ್ಯಾಕ್ಸ್ ಕೊಡಬೇಕಾಗ್ತದೆ. ಈಗೇನು ನಮ್ಮ ಗೌರ್ಮೆಂಟ್ ನಡೆದಿದ್ದು ಟ್ಯಾಕ್ಸ್ ಮೂಲಕ ನಡೆದು ನಮ್ಮದು. ನಮಗೆ ಉದ್ಯಮಿಗಳಿಲ್ಲ, ಉದ್ಯೋಗಗಳಿಲ್ಲ, ಮಕ್ಕಳು ಉದ್ಯೋಗಗಳಿಗೆ ಸಾಧ್ಯ ಇಲ್ಲ. ಇರುವುದೊಂದು ಕ್ಷೇತ್ರ ಕೃಷಿ, ಕೃಷಿಯೊಳಗಂತೂ ನೀವು ಲಾಸ್ ಮಾಡಿಬಿಟ್ಟಿದ್ದೀರಿ. ಆ ರೈತ ತಾ ಬದುಕೋದು ಕಷ್ಟ ಆಗಿದೆ ಇವತ್ತು. ಅವ್ನು ಮಾರ್ಕೆಟ್ ಕೊಡ್ತಾ ಇಲ್ಲ, ಏನೋ ಬೆಂಬಲ ಬೆಲೆ ಕೊಟ್ಟಿವಿ, ಬೆಂಬಲ ಬೆಲೆ ಕೊಟ್ಟರಿ, ಆದರೆ 5,000 ಯಾರು ಅದನ್ನು ಊರಿಗೆ ಹೋಗಪ್ಪ ಅಂತ ಹೇಳಿದ್ರು, ನಾವು ಹೋಗಲಿಕ್ಕೆ ಏನು ಮಾಡೋದನ್ನು, ಅವ್ರು ಕೊಡ್ರಪ್ಪ ಬೆಲೆ ಅಂತ ಹೇಳಿದ್ರಿ, ಹೆಚ್ಚು ಮಾಡಿದ್ರಿ, ಅದನ್ನು ಒಪ್ಪ ಆ ದುಡ್ಡು ಕೊಡೋರು ಆ ಪ್ರೈವೇಟ್ದವ್ರು ಕೊಡೋದ್ರ ಅಷ್ಟು ದುಡ್ಡನ್ನು. ಹೀಗಾಗಿ ಕೃಷಿ ಕ್ಷೇತ್ರನು ಉದ್ಯೋಗ ಕೊಡೋ ಸ್ಥಿತಿ ಒಳಗಿಲ್ಲ ಇವತ್ತು. ಮುಂದೇನು ಉಳಿದ್ಯಾವುದಪ್ಪ ನಿಮಗೆ, ನೀವು ಹೇಳಿದ್ರೆ ಮನರೇಗಾ ಅಥವಾ ನರೇಗಾ. ನರೇಗಾದಲ್ಲಿ ಇವತ್ತು ಬರೀ ಎಷ್ಟು ಇಟ್ಟಿದ್ರಪ್ಪ, ಒಂದು ವರ್ಷಕ್ಕೆ 86,000 ಕೋಟಿ ಅಷ್ಟು ಇಟ್ಟಿದ್ರಿಗೆ ಆಗ್ತದೆ.
ಆ 86,000 ಕೋಟಿಯಿಂದ ನೀವು 100 ಜನ ಕೊಡೋಕ್ಕೆ ಸಾಧ್ಯತೆ ಇಲ್ಲ. ಈ ದೇಶದ ಹಳ್ಳಿ ಜನಕ್ಕೆಲ್ಲ ಉದ್ಯೋಗ, ಮತ್ತು ಇತ್ತೀಚೆಗೆ ನಗರದಲ್ಲಿರೋರು ವಿಸ್ತರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ, ಎಷ್ಟು ಮಾಡಿದಿರಿ, ಅವೆಲ್ಲ ಮಾಡಬೇಕಾಗ್ತದೆ. ಹಿಂದಿನ ಕಾಂಗ್ರೆಸ್ ಸರ್ಕಾರ ಇದ್ದಾಗನ ವರ್ಷಕ್ಕೆ ಏನಪ್ಪ ಅಂತಂದ್ರೆ 1,00,000 ಕೋಟಿಗೂ ಮೇಲ್ಪಟ್ಟು ದುಡ್ಡು ಕೊಡ್ತಿರೋ ಅವ್ರು 100 ಜನದ ಕೆಲಸಕ್ಕಾಗಿ. ಇನ್ನು ಮಿನಿಮಮ್ 2,00,000 ಕೋಟಿ ರೂಪಾಯಿ ಇಡಬೇಕು ಅವ್ರಿಗೆ, ಇಲ್ಲ ಇಡ 2,00,000 ಆಗ್ತಿಲ್ಲ, ಇಡೋದು ಇಲ್ಲ. ಇವತ್ತು ಈಗಾಗಲೇ 50,000 ಕೋಟಿ ರೂಪಾಯಿಗಳನ್ನು ಇಲ್ಲಿಯೇ ಇನ್ಫ್ರಾಸ್ಟ್ರಕ್ಚರ್ ಸಲುವಾಗಿ ನೀವು ದುಡ್ಡು ಇನ್ವೆಸ್ಟ್ ಮಾಡಿದಿರಿ, ಈಗ ಕೊಟ್ಟರೆ ಈಗ ಹಂಗೆ ಯಾವ ಕೊಟ್ಟಿದ್ದೀರಿ ಮತ್ತು ಬೇರೆ ಇಲ್ಲ. ಕೃಷಿಗೆ ಅವಕಾಶ ಇಲ್ಲ, ಅವ್ರ ಮಾರುಕಟ್ಟೆ ಇಲ್ಲ, ಪ್ರತಿಯೊಬ್ಬ ಮಗುವಿಗೂ ಶಿಕ್ಷಣ ಕಲಿಸುವಂಥ ಕೊಡುವಂಥ ಶಕ್ತಿ ಇಲ್ಲ. ಶಿಕ್ಷಣ ಇಂಪ್ರೂವ್ ಮಾಡಿದ್ವಿ ಅಂತ ಹೇಳಿದ್ರೆ ಪಾಡುವುದರಕ್ಕಾಗಿ ಶಿಕ್ಷಣ ಸಂಸ್ಥೆಗಳನ್ನು ಕೊಟ್ಬಿಟ್ಟಿದ್ರಿ. ಶಿಕ್ಷಣ ಸಂಸ್ಥೆಗಳಲ್ಲಿ ಸಿಕ್ಕಾಪಟ್ಟೆ ಫೀ ಇರೋದು ಬಡ ಮಕ್ಳಿಗೆ ಕಲಿಯೋಕೆ ಸಾಧ್ಯವಿಲ್ಲ. ಮತ್ತು ಬಡ ಮಕ್ಳು ಕಲಿಲ್ಲ ಅಂದ್ರೆ ಸ್ಕಿಲ್ ಹೆಂಗೆ ಬರ್ತದೆ ಅವ್ರಿಗೆ? ಯಾವ ಸ್ಕಿಲ್ ಮಾಡಿಸೋರು ನೀವು? ಅಮೇರಿಕಾದ ಮಟ್ಟದಲ್ಲೇ ನಿಮ್ಮ ಟೆಕ್ನಾಲಜಿ ಡೆವಲಪ್ ಮಾಡೋರಾ? ವೈಜ್ಞಾನಿಕಗಳನ್ನ ಅವ್ರಿಗಿಂತ ಜೋರು ಮಾಡೋರು? ಎಲ್ಲೋ ಒಂದಿಬ್ಬರು ಜನ ಒಂದು ಅಮೇರಿಕದವ್ರಿಗಿಂತ ಮುಂದುವರೆದಿರ್ಬೋದಿಲ್ಲ ಅಂತಲ್ಲ, ಆದರೆ ಅದು ಇಡೀ ದೇಶದ ಚಿತ್ರ ಅಲ್ಲ. ಅವ್ರು ಇಡೀ ದೇಶದಲ್ಲಿ ಬಿಡಪ್ಪ, ಪ್ರತಿಯೊಂದು ಸ್ಕೂಲ್ದಲ್ಲಿ ಮಕ್ಕಳು ಬರುತ್ತಿರುವಂಥವ್ರು ವಿಜ್ಞಾನಿಗಳಾಗಿ ಬರ್ತಾ ಇದ್ದಾರೆ, ಮತ್ತು ಈ ದೇಶಕ್ಕೆ ಒಂದು ಆಸ್ತಿ ಆಗ್ತಾ ಇದ್ದಾರೆ ಅಂತಿಲ್ಲ. ಅಕ್ಷರಜ್ಞಾನ ಪಡ್ಕೊಳ್ಳಿಕ್ಕೆ ಹೆಚ್ಚಿದ್ದಾರೆ ವಿನಃ ಅಕ್ಷರಜ್ಞಾನ ಸರಿಯಾಗಿ ಬರೋದಿಲ್ಲ. ಇವತ್ತು BA MA ಆದಂತ ಹುಡುಗನ ಸಹಿತ ಅವ್ನು ಸಹಸ್ ಬರಲಿಕ್ಕೆ ಹೆಚ್ಚಿದ್ದಾರೆ, ಮತ್ತು ಸೈನ್ಸ್ ಓದಿದ ಮಕ್ಕಳಿಗೆ ಸರಿಯಾಗಿ ಅವಕಾಶಗಳಿಲ್ಲ. ಇವತ್ತು ಫಿಸಿಕ್ಸ ಕೆಮಿಸ್ಟ್ರಿ ಓದಿದ ಮಕ್ಕಳು ಎಲ್ಲಿ ಹೋಗ್ಬೇಕು? ಅವರು ಎಲ್ಲಿ ಏನು ಫ್ಯಾಕ್ಟ್ರಿಗಳಿದ್ದಾವೆ ಅವ್ರು ಹೇಳ್ರಿ. ಮ್ಯಾಥ್ಸ್ ಓದಿದಂಥ ಮಕ್ಕಳು ಪಾಪ ಟ್ಯೂಷನ್ ಓದೋದು ಹೋಗ್ತಾವೆ, ಪಾಪ ಪಿ ಟ್ಯೂಷನ್ ಹೇಳೋದು ಮತ್ತೇನು ಮಾಡ್ತಾ ಇದ್ದಾರೆ. ಇವು ವಾಸ್ತವಗಳಿವೆಲ್ಲ. ಈ ವಾಸ್ತವಗಳ ನೆರೆಗಟ್ಟಿನಲ್ಲಿ ವಿಚಾರ ಮಾಡಿದರೆ ಈಗಿದ್ದಂತಹ ಈ ವ್ಯವಸ್ಥೆ ಹಿಂಗೆ ಮುಂದುವರೆದ್ರೆ 15 ಕೋಟಿ ಜನಕ್ಕೆ ಉದ್ಯೋಗ ಕೊಡೋಕ್ಕೆ ಸಾಧ್ಯ ಇಲ್ಲ ಮುಂದೆ ಹೆಂಗೆ. ಅದಕ್ಕೆ ಇವತ್ತಿನ ಈ ನಮ್ಮ ಅರ್ಥಶಾಸ್ತ್ರಜ್ಞಿಗಿಂತ ನಮ್ಮ ಮೋದಿಯವರ ಅರ್ಥಶಾಸ್ತ್ರಜ್ಞರು ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಈ ಎಲ್ಲ ಜನಕ್ಕೆ ಉದ್ಯೋಗ ಹೆಂಗೆ ಕೊಡೋದು? ಜನಸಂಖ್ಯೆ ಹೆಚ್ಚಾಗಿದ್ರೆ ಉದ್ಯೋಗ ಕೊಡಬೇಕು ಅವರಿಗೆ, ಇಲ್ಲ ಅರಾಜಕತೆ ಉತ್ಪನ್ನ ಆಗ್ತದೆ ಈ ದೇಶದಲ್ಲಿ. ಬಡತನ ಹೆಚ್ಚಾಯ್ತಪ್ಪ ಅಂತಂದರೆ ಕಳೆದನ ಹೆಚ್ಚಾಗ್ತದೆ, ಮತ್ತೇನು ಹೆಚ್ಚಾಗ್ತವೆ. ಏನೇನು ನಾವು ನೆನಪಿಸ್ಕೊಳ್ಳಿಕ್ಕೆ ಸಹಿತ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಲಸಗಳು ಹಾಕೋದು ಹೋಗ್ತಾವೆ. ಇವತ್ತು ಸ್ವಲ್ಪ ಜನ ನಾವು ಮಾರ್ಗದಿಂದ ಅಡ್ಡಾಡ್ತಾ ಇದ್ದೀವಿ, ನಾಳೆ ಪರಿಸ್ಥಿತಿ ಹೇಗೆ ಬೆಳಿತೀನಿ? ಬಡತನ ಹೆಚ್ಚಾಗ್ತದಲ್ಲ, ಕಳ್ಳರ ಸಂಖ್ಯೆ ಹೆಚ್ಚಾಗ್ತಾವೆ, ಸುಳ್ಳರ ಸಂಖ್ಯೆ ಹೆಚ್ಚಾಗ್ತಾವೆ. ಈಗ ಬರೀ ಅಧಿಕಾರಿಗಳು ಅವರಿವರು ಸುಳ್ಳರು ಕಳ್ಳರು ಆಗಿದ್ದಾರೆ, ಬಂದು ಪೇಮೆಂಟ್ ಇದ್ರು ಇವರಿಗೆಲ್ಲ 50,000, 40,000, 80,000, 100,000 ಪೇಮೆಂಟ್ ಇದ್ದವರು ಇವತ್ತು ಕಳ್ಳ ದಂಧೆಯನ್ನು ಮಾಡ್ತಾ ಇದ್ದಾರೆ, ನಾಡನ್ನು ಹಾಳು ಮಾಡ್ತಾ ಇದ್ದಾರೆ, ಕಾಡನ್ನು ಹಾಳು ಮಾಡ್ತಾ ಇದ್ದಾರೆ, ದೊಡ್ಡಪ್ಪ ದಂಧೆ ಮಾಡ್ತಾ ಇದ್ದಾರೆ. ಆದರೆ ಈ ಉದ್ಯೋಗಗಳೇ ಇಲ್ಲ ಅಂದಾಗ ಏನು ಮಾಡಬೇಕು? ಮತ್ತು ಮುಂದಿನ 5-6 ವರ್ಷಗಳಲ್ಲೇ ಇನ್ನೂ ಹೆಚ್ಚಾಗ್ತದೆ ಜನಸಂಖ್ಯೆ, ಆಗ ಏನು ಮಾಡಬೇಕು? ಜಿದಾಗ ನಾವು ಕೆಳಗದ್ವಿ, G20 ನಾವು ಭಾಳ ಮುಂದುವರೆದ್ವಿ, ಫಂಕ್ಷನ್ ಮಾಡಿದ್ವಿ ಅಂತ ನಾವೆಲ್ಲ ಇದು ಬಿಸಿ ಹೇಳ್ತಾ ಇದ್ವಿ. ಆದರೆ ಇವತ್ತು ಪರಿಸ್ಥಿತಿ ಹೇಗೈತಪ್ಪ ಅಂದ್ರೆ G20ಯಲ್ಲೇ ನಾವು ಅತಿ ಕೆಳಗಿದ್ದೀವಿ ಆರ್ಥಿಕವಾಗಿ. ಇಲ್ಲಿ ಬಡತನ ಹೆಚ್ಚದ, ಉದ್ಯೋಗಗಳಿಲ್ಲ, ಉದ್ಯೋಗ ಸೃಷ್ಟಿ ಅಂತೇಳಿ ಇವತ್ತು IMF ಇದು ತಮ್ಮ ಒಬ್ಬ ವ್ಯಕ್ತಿನ ಕಳಿಸಿ, ನಿರ್ದೇಶಕನ ಕಳಿಸಿ, ಗೀತಾ ಗೋಪಿನಾಥನ ಕಳಿಸಿ ತಿಳಿಸಿ ಹೇಳಕ್ಕಂಥದ್ದು ಮಾಡ್ರಿ. ನಾವು ನಿಮ್ಗೆ ಸಾಲ ಹೆಂಗೆ ಕೊಡೋಣ ಅನ್ನುವಂಥ ಮಾತು ಇರ್ಬೋದು ಅಲ್ಲಿ ಇಲ್ಲ ಅಂತಲ್ಲ, ಯಾಕಂದ್ರೆ ಈಗಾಗಲೇ ಮತ್ತೆ ನಾವು ಸಾಲಕ್ಕೆ ಹೋಗಿರಲಿಲ್ಲ ಅವರಲ್ಲೇ, ನಾವಲ್ಲಿ ಫಂಡೇ ಇಲ್ಲ, ಟ್ಯಾಕ್ಸ್ ಹೆಚ್ಚು ಮಾಡಿದರೆ ಜನ ರೊಚ್ಚಿಗೆ ಹೇಳ್ತಾರೆ, ಮುಂದೇನು ಮಾಡೋದು? ಮತ್ತು ಸಾಲ ತರೋದು, ಸಾಲ ಅಂದರೆ ಸಾಲ. ಈಗಾಗಲೇ ಹೆಚ್ಚು ಕಡಿಮೆ ನಮ್ಮ GDP ಭಾಳ ಕಡಿಮೆ ಆಗಲಿಕ್ಕಾಗ್ತದೆ. ಇಂಥ ದಿವಸದಲ್ಲೇ ಈಗಾಗಲೇ ಒಂದು 5-6 ವರ್ಷದಲ್ಲೇ GDP ಪ್ರಮಾಣ ಮತ್ತು ಸಾಲದ ಪ್ರಮಾಣ ಎರಡೂ ಲೆವೆಲ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಆದಾಗ ನಮ್ಮ ಆದಾಯ ಬರೋದು 100 ರೂಪಾಯಿ, 100 ರೂಪಾಯಿದ್ರೆ 100 ರೂಪಾಯಿ ಸಾಲಕ್ಕೆ ಹೋದರೆ ಬದುಕೋದಾಗಿಲ್ಲ ಜನ, ಇದು ಸಹಿತ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಅದಕ್ಕಾಗಿ ಉದ್ಯೋಗ ಸೃಷ್ಟಿ ಇರುವಂಥ ಕ್ಷೇತ್ರ ಮತ್ತೊಮ್ಮೆ ನೀವು ನಮ್ಮ ನೀತಿ ಆಯೋಗ ಇರಲಿ ಅಥವಾ ನಮ್ಮ ಮೋದಿಯವರಿರಲಿ ಅಥವಾ ನಮ್ಮ ಸೀತಾರಾಮನ್ನವರಿರಲಿ ನಿರ್ಮಲಾ ಸೀತಾರಾಮನ್ನವರಿರಲಿ ಇವರೆಲ್ಲರೂ ಕುಳಿತು ವಿಚಾರ ಮಾಡಿಕೊಂಡು ನಾವು ಏನು ಮಾಡಿದ್ರೆ ಯೋಗ್ಯಪ್ಪ ಅಂತ. ಯಾಕಂದ್ರೆ ಈ ಹೊರಟಂಥ ಒಂದು ಆರ್ಥಿಕ ವ್ಯವಸ್ಥೆ ನೀತಿ ದೇಶವನ್ನು ಒಂದು ಮುಳುಗಿಸ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾವಾಗ GDP ಮತ್ತು ಸಾಲ ಲೋನ್ ಎರಡೂ ಈಕ್ವಲ್ ಅದು ಅಂದರೆ ನಮ್ಗೆ ಸಾಲ ಕೊಡೋರು ಯಾರು? ಯಾಕಂದ್ರೆ ನೀವು ಹೊಳ್ಸೋಕ್ಕೆ ಸಾಧ್ಯ ಇಲ್ಲಪ್ಪ, ನೀವು ಹೊಳ್ಳಿ ಮುಟ್ಸೋಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಯಾರು ಸಾಲ ಕೊಡ್ತಾರೆ? ಈಗ ನಮ್ಮ ಬ್ಯಾಂಕಿಗೆ ಅಂದರೆ ಸಾಲ ಕೊಡೋರು ನಾವು ಹೊಳ್ಳಿ ಮುಟ್ಟಿಸ್ತೀವಿ ಅನ್ನೋ ಗ್ಯಾರಂಟಿ ಮೇಲೆ ಕೊಡ್ತಿರ್ತಾರೆ. ಮತ್ತು ಯಾವಾಗ ನನ್ನಿಂದ ಏನೂ ಬರೋಕ್ಕೆ ಸಾಧ್ಯ ಇಲ್ಲ ಅಂದಾಗ ಬ್ಯಾಂಕ್ ಎಲ್ಲಿದ್ದು ಕೊಡೋದು? ಬ್ಯಾಂಕ್ ಅಂತ ದುಡ್ಡು ಇರೋದು ಎಲ್ಲಿದ್ದು? ಸಾರ್ವಜನಿಕರ ದುಡ್ಡು ಅದು ಬ್ಯಾಂಕ್ಗಳಲ್ಲಿದ್ದು. ಯಾರ ಮನೆ ದುಡ್ಡಲ್ಲ, ನಮ್ಮಪ್ಪನ ದುಡ್ಡಲ್ಲ, ಇನ್ನೊಬ್ಬರಪ್ಪನ ಮನೆ ದುಡ್ಡಲ್ಲ, ಆ ಪಾಪ ಯಾರು ಇಟ್ಟಿರ್ತಾರೆ, ಡಿಪಾಸಿಟ್ ಇಟ್ಟಿರ್ತಾರೆ, ಅವ್ರ ದುಡ್ಡು ಅದು ನಾಳೆ ಅದು ಜವಾಬ್ದಾರರು ಬ್ಯಾಂಕರ್ಸ್ ಇರ್ತಾರೆ. ಅದಕ್ಕಾಗಿ ಈ ನೆಲೆಯಲ್ಲಿ ಉದ್ಯೋಗ ಸೃಷ್ಟಿ ಆದರೆ ಮಾತ್ರ ಈ ದೇಶಕ್ಕೆ ಬದುಕದ. ಅದು ಇರೋದು ಯಾವುದಪ್ಪ ಅಂತಂದರೆ ಅದಿರೋದು ಕೃಷಿ ಕ್ಷೇತ್ರ, ಕೃಷಿ ಆಧಾರಿತ ಉದ್ಯಮಗಳು. ಯಾಕೆ ನಮ್ಮ ದೇಶದಲ್ಲೇ ನಾವು ಇವತ್ತು ಹೇಳ್ಬೋದು, ಏನೋ ವಿಮಾನ ಕಟ್ಟಬಹುದು ರೀ, ಹಡಗು ಕಟ್ಟಬಹುದು,
ಕಟ್ಟಬಹುದು, ಇನ್ನೊಂದು ಇಂಡಸ್ಟ್ರಿಗಳನ್ನು ಮಾಡ್ಬೋದು, ಮತ್ತೇನೋ ಮಾತಾಡ್ಬೋದು. ನಮ್ಮ ದೇಶ ಆಲ್ರೆಡಿ ಈಗ ಭಾಳ ಮುಂದೆ ಬಂದಿದ್ದೀವಿ. ನಾವು ನಮ್ಮ ವಿಜ್ಞಾನದಿಂದ ಇವತ್ತು ಸೃಷ್ಟಿ ಮಾಡಲಿಕ್ಕೆ ಹೆಚ್ಚಿರ, ಯಾಕಂದರೆ ಇವತ್ತು ಕಲಿಕ್ಕೆ ಶುರು ಮಾಡಿದಂಥ ವಿದ್ಯಾರ್ಥಿ ಮುಂದಿನ 10 ವರ್ಷ 15 ವರ್ಷಕ್ಕೆ ಯಾವ ವ್ಯಕ್ತಿಯಾಗಿ ಬರವ, ಅಲ್ಲಿವರೆಗೆ ಹಿಡಿಯವ್ರು ಯಾರು, ಇದನ್ನು ಮಾಡೋರು ಯಾರ? ಯಾಕಂದರೆ ನಮ್ಮಲ್ಲಿ ಒಂದು 10 ಮಂದಿ ವಿಜ್ಞಾನಿಗಳು ತಯಾರಾಗೋದ್ರಾಗ ಅಮೇರಿಕಾ ಮತ್ತು ಇನ್ನೂರು ದೇಶಗಳಲ್ಲಿ 100,000 ಮಂದಿ ಹುಟ್ಟುಕೊಳ್ತಾರೆ ವಿಜ್ಞಾನಿಗಳು, ಒಂದು ವಿಚಾರವಾದಿಗಳು ಅಥವಾ ಆ ದೇಶವನ್ನು ಕಟ್ಟುತ್ತಿರುವಂಥ ಅಲ್ಲಿ ಶ್ರಮಿಕರು ಹುಟ್ಟುಕೊಂಡ್ಬರ್ತಿರ್ತಾರೆ. ನಮ್ಮಲ್ಲಿ ಶ್ರಮಿಕರು ಸಾಕಷ್ಟು ಇದ್ದಾರೆ. ಪಾಪ ಅವ್ರ ಬುದ್ಧಿವಂತಿಕೆ ಅಥವಾ ಜ್ಞಾನದ ಅವ್ರ ಕೊರತೆ ಇರೋದರಿಂದ, ಅವ್ರಿಗೆ ಒಳ್ಳೆ ಶಿಕ್ಷಣ ಇಲ್ಲದ್ರಿಂದಾಗೆ ಅವ್ರು ನಮ್ಮ ದೇಶ ಸಂಪತ್ತಾಗ್ತಾ ಇಲ್ಲ. ಟೆಕ್ನಿಕಲಿ ಅವ್ರು ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕೆಲವೊಂದು ಜನ ಕಲ್ತಿರ್ತಾರೆ, ಜನ ಅವ್ರ ದೇಶ ಬಿಟ್ಟು ಓಡಿ ಹೋಗ್ಬಿಟ್ಟಿರ್ತಾರೆ. ಇಲ್ಲೇನು ಗುಜ್ಜಾಡಪ್ಪ ಎಲ್ಲರೂ ಜೋಡಿ ಅಂತ. ಯಾಕಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿಗೆ ನೌಕರಿ ಸಿಗಬೇಕಾದ್ರೆ ಎಲ್ಲದೂ ಕಾಲಿಡಬೇಕು ರೀ. ಒಬ್ಬ MLA ಎಂದು MP ಅವ್ನು ಮೆರಿಟ್ ಮೇಲೆ ಇನ್ನೂ ಇಲ್ಲ. ಯಾಕಂದರೆ ಈಗ ನಿಮ್ಗೆ ಗೊತ್ತದ, ಪೇಪರ್ಗಳು ಪಬ್ಲಿಷ್ ಆಗಿಬಿಟ್ಟಿರ್ತಾವೆ, ಕ್ವಶನ್ ಪೇಪರ್ ಮೊದಲ ಎಕ್ಸಾಮ್ ಇದು ಮೊದಲ. ಇವತ್ತು ನೋಡಿ ಸೆಂಟ್ರಲ್ ಗೌರ್ಮೆಂಟ್ ಮೊನ್ನೆ ನಿಮಗೆ ಗೊತ್ತದ ನೀಟ್ ಎಕ್ಸಾಮ್ ಆಗಿರ್ಬೋದು, NTA ಅಂತಂದ್ರೆ ಈ ನಮ್ಮ IAS ಎಕ್ಸಾಮ್ಗಳಾಗಿರ್ಬೋದು, UPSC ಎಕ್ಸಾಮ್ ಆಗಿರ್ಬೋದು, ಎಲ್ಲಗಳನ್ನು ಪ್ರಶ್ನೆ ಪತ್ರಿಕೆ ಸೋರೋದನ್ನು ನೋಡ್ತಾ ಇದ್ದೀವಿ. ನೀಡಿದಲ್ಲಂತೂ ಸ್ವಚ್ಛವಾಗಿ ಇರುವ 50,000 ಸೀಟ ಈಗಿನ ಲಕ್ಷ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮೋದಿಯವರು. 50,000 ಸೀಟ್ನಲ್ಲಿ ಏನಪ್ಪ ಅಂತಂದರೆ ಅದೆಲ್ಲ ಜನರಲ್ ಮೆರಿಟಿದವ್ರಿಗೆ. ಅಲ್ಲಿಯೂ ಸಹಿತ ಕಾಫಿ ಮಾಡಿಸಿ, ಮಾರ್ಕ್ಸ್ ಸರ್ಚ್ ಮಾಡಿಸಿ, ಗಂದ ಇಡಿಸ್ಕೊಂಡು ಪಾಪ ಬಡವರಲ್ಲಿ ಹೋಗುವಂಥ ಅದನ್ನು ತಪ್ಪಿಸ್ತಾ ಇದ್ದಾರೆ. ನೀವು 1,00,000 ಸೀಟ್ ಕೊಡ್ಬೋದು ರೀ, ಆದರೆ ಪ್ರೈವೇಟ್ದಲ್ಲಿ ಒಬ್ಬ MBBS ಆಗಿಬಿಡ್ಬೇಕಾದ್ರೆ 1,00,000,000 ಖರ್ಚು ಮಾಡಬೇಕಾಗ್ತದೆ. 1,00,000 ಎಲ್ಲಿ ತೊಗೊಂಬರು? ದುಡ್ಡು ಇಲ್ಲದ ಬಡವ್ರ ಮಗ, ಒಬ್ಬ ಕೂಲಿಕಾರನ ಮಗ, ಒಬ್ಬ ಭಜಿ ಮಾಡೋ ಮಗ, ಪೊಕ್ಕಾಡ ಮಾಡೋನ ಮಗ ಎಂದಾದ್ರೂ MBBS ಮಾಡೋಕ್ಕೆ ಸಾಧ್ಯ ಇದೆ ಈ ದೇಶದಲ್ಲೇ? ಏ ಪಕೋಡ ಮಾಡಲಿ ಅದ ಮೇಲೆ ಎಲ್ಲ ಹೇಳ್ತಾ ಇತ್ತು, ಹೇಳೋದು ಭಾಳ ಸುಂದರ ಅದು ಮಾತ್ರ, ಅದರ ವಾಸ್ತವ ಹಂಗಿಲ್ಲ. ಅದಕ್ಕಾಗಿ ಈ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ನಮಗೆ ಎಚ್ಚರಿಕೆ ಕೊಟ್ಟದ IMF ನಮ್ಮ ಗೀತಾ ಗೋಪಿನಾಥರ ಮೂಲಕ. ಇದನ್ನು ನಾವು ಒಂದು ಸೀರಿಯಸ್ ಆಗಿ ಹೌದಪ್ಪ ಇದು ಚಾಲೆಂಜಿಂಗ್ ಅದ, ಇದಕ್ಕೆ ನಾವು ಉತ್ತರ ಕೊಡಬೇಕು, ನಾವು ತಯಾರಿ ಆಗಬೇಕು ಅನ್ನೋಂಥ ಮನಸ್ಥಿತಿಯನ್ನು ನಾವು ಬೆಳೆಸ್ಕೋಬೇಕಾಗಿದೆ. ಅದು ನಮ್ಮ ಗೌರ್ಮೆಂಟ್ ಮಾಡಬೇಕಾಗಿದೆ, ಮಾಡೋದು ಯಾವಾಗ? ಯಾಕಂದರೆ G20 ಕೆಳಗಿದ್ವಿ ನಾವು, ಇನ್ನು ವರ್ಲ್ಡ್ ನಾವು ಕಂಪೇರ್ ಮಾಡೋಕೆ ಸಾಧ್ಯ ಇಲ್ಲ. ಇನ್ನು ಕೆಲವೇ ವರ್ಷಗಳಲ್ಲಿ ನಾವು ಈವನ್ ಆಫ್ರಿಕಾ ಕಂಡಿದ್ದು ಕೆಳಗೆ ಹೋಗುವಂಥ ಪ್ರಸಂಗ ಬರ್ಬೋದು. ಅದಕ್ಕೆ ಇವತ್ತು ನಾವು ಎಚ್ಚರಿಕೊಳ್ಬೇಕಾಗಿದೆ, ಉದ್ಯೋಗ ಸೃಷ್ಟಿ ಮಾಡಬೇಕಾಗಿದೆ. ಈಗಿರೋ ನಮ್ಮ ಒಂದು ಕ್ಷೇತ್ರ ಉದ್ಯೋಗ ಸೃಷ್ಟಿ ಮಾಡೋದು ಸರಳ ಕ್ಷೇತ್ರ ಕೃಷಿ. ನೀವು ಇನ್ನುಳಿದ ಎಲ್ಲೋ ಕ್ಷೇತ್ರದಲ್ಲಿ ಎಲ್ಲ ಸಿಕ್ಕಂಗೆ ದುಡ್ಡು ಹಾಕಿ ಏನೇನೋ ಮಾಡಿ 1,00,000 ಕೋಟಿ ಮಾಡಿ ಹೇಳಿದ್ದೆ, 50,000 ರೂಪಾಯಿ ಅದು ಮತ್ತೇನು ಹಾಕಿ ಮಾಡಿದ್ರೆ ಇಡೀ ಶಿಕ್ಷಣಕ್ಕೆ ದೇಶಕ್ಕೆ ನೀವು 1,00,000 ಕೋಟಿ ರೂಪಾಯಿ ತೆಗೆದಿರ್ತೀರಿ ಒಂದು ಬಜೆಟ್ದ ಒಂದು ವರ್ಷಕ್ಕೆ. ಆದರೆ ಅದೇ ಇನ್ನುಳಿದ ಮನೆಯವರು ನಿಮ್ಗೆ ಹೇಳುವಂಥ ಮಾತು ನಿಮ್ಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 1,00,000 ಕೋಟಿ ರೂಪಾಯಿಗಳನ್ನು ನೀವು ರಿಟರ್ನ್ ಆಫ್ ಮಾಡಿಬಿಟ್ಟಿರಿವಲ್ಲ. ಈ ಯಾರು ಈ ಒಂದು ನಮ್ಮ ಕಾರ್ಪೊರೇಟ್ಗಳದ್ದು, ಬಂಡವಾಳಿಗಳದ್ದು, ವ್ಯಾಪಾರಸ್ಥರದ್ದು, ಅದರಲ್ಲೂ ಕಾರ್ಪೊರೇಟ್ಗಳದ್ದು 16,00,000 ಕೋಟಿ ಅದೇ ದುಡ್ಡಿನ ನೀವು ಶಿಕ್ಷಣಕ್ಕೆ, ಕೃಷಿಗೆ, ಮತ್ತೆ ಕ್ಷೇತ್ರಕ್ಕೆ ಹಾಕಿದ್ದೀರಪ್ಪ ಅಂತಂದ್ರೆ ಅಭಿವೃದ್ಧಿ ಹಾಕಿದ್ದು, ಉದ್ಯೋಗ ಸೃಷ್ಟಿ ಮಾಡ್ತಿದ್ದು. ನೀವು ಎಲ್ಲಿ ದುಡ್ಡನ್ನು ಉಪಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮಲ್ಲಿ ಒಮ್ಮತ್ತಿಲ್ಲ. ಅದರಲ್ಲೂ ಮತ್ತೊಮ್ಮೆ ಹೇಳುವಂಥ ವಿಷಯ ಏನಪ್ಪ ಅಂದರೆ ನೀತಿ ಆಯೋಗ ಇರೋದಿಲ್ಲ, ಅದರಲ್ಲಿದ್ದಂತಹ ಒಂದು ಏನಿವತ್ತು ರಾಜಕಾರಣಿಗಳಿದ್ದಾರೆ ಅವರು ಅರ್ಥತಜ್ಞರಲ್ಲ, ಮತ್ತು ಅವ್ರು ಏನಿದ್ರು ಹೋಟ್ ಹಾಕಿಸ್ಕೊಂಡು ಆರಿಸಿ ಹಂಗೆ ಬರೋದು, ಅದರಲ್ಲಿ ಬುದ್ಧಿವಂತರಿದ್ದಾರೆ ಅಲ್ಲಿ ಮುಖ್ಯಮಂತ್ರಿಗಳು ಅಲ್ಲಿ ಭಾಗವಹಿಸುವಂಥವ್ರು. ಆದರೆ ಈ ದೇಶಕ್ಕೆ ಏನು ಬೇಕು ಅವ್ರು ತಿಳ್ಕೆಲ್ಲ, ಇಲ್ಲಿವರೆಗೆ ಬಂದಿಲ್ಲ. ನಾವು ಬರೇ ಪ್ಯಾಕೇಜ್ ಮೇಲೆ ಬಿಡೋದಲ್ಲ, ಆ ಕ್ಷೇತ್ರನ ಬೆಳೆಸಬೇಕಾಗಿದೆ, ಉದ್ಯೋಗ ಸೃಷ್ಟಿ ಮಾಡಬೇಕಾಗಿದೆ. ಕಾರಣ ಇಷ್ಟ, ಇವತ್ತಿನ ಕೃಷಿ ರಂಗದಲ್ಲಿ ಆ ದುಡ್ಡಿನ ಬಳಸೋ ಜೊತೆಗೆ ಪ್ರತಿ ಹಳ್ಳಿಗೆ, ಪ್ರತಿ ಕೆರೆ, ಅದ್ರ ಜೊತೆಗೆ ಗೋಡಾವಣ, ಅಲ್ಲಿಯ ಪಂಚಾಯತ್ಗಳಿದ್ದಾವೆ, ಆ ಪಂಚಾಯತ್ಗಳೆಲ್ಲನ ಮಾರ್ಕೆಟನ್ನು ಹುಟ್ಟಾಕಿದ್ರೆ, ಮಾರ್ಕೆಟ್ಗೆ ಅನುಕೂಲ ಮಾಡಿಕೊಟ್ರೆ ಅಲ್ಲಿ ಹಳ್ಳಿಗಳ ಮಕ್ಕಳಿಗೆ ಉದ್ಯೋಗ ಸಿಗ್ತದೆ, ಜೊತೆಗೆ ದುಡ್ಡು ತಿರುಗಲಿಕ್ಕೆ ಹತ್ತದೆ, ಮತ್ತು ವ್ಯಾಪಾರ ಮಾಡೋರು ಹಳ್ಳಿಗಳಿಗೆ ಬಂದು ತೊಗೊಂಡು ಹೋಗ್ತಾರೆ, ರೋಡ್ ಮಾಡಿಕೊಟ್ಬಿಟ್ಟು ಅವ್ರಿಗೆ. ಈಗ ಒಂದು ಕಡೆ ಹೋಗೋದು, ಒಂದು ಕಡೆ ಬರುವಂಗೆ ಆವಾಗ ಜವಾಕನ್ನು ಒಂದು ಹೇಳ್ತೀವಲ್ಲ ನಾವು, ಪ್ರತಿ ಹಳ್ಳಿಗೆ ಮುಟ್ಟುವಂಥದ್ದು ಅಲ್ಲಿ ಬಂದು ಹೋಯ್ತಾರೆ ಅವರು. ಅದರಿಂದ ಟ್ರಾನ್ಸ್ಪೋರ್ಟ್ ಖರ್ಚು ರೈತಗೆ ಉಳಿಯೋದ್ರಿಂದಾಗೆ ಸಹಜವಾಗಿ ರೈತದಿಂದ ಇನ್ನೂ ಒಂದು ಸ್ವಲ್ಪ ಹೆಚ್ಚು ತನ್ನ ವಸ್ತುಗಳನ್ನು ಮಾರಾಟ ಮಾಡೋದಕ್ಕೆ ಅನುಕೂಲ ಆಗ್ತದೆ, ಮತ್ತು ವ್ಯಾಪಾರಿಗಳು ಯಾವ್ದು ಬಗ್ಗೆಬೋದು ಒಯ್ಬಲ್ರೆ ಇದು. ಇದನ್ನು ಈ ಹಿನ್ನೆಲೆಯಲ್ಲಿ ಏನಾದರೂ ಪ್ರಯತ್ನ ಮಾಡಿದ್ರೆ ಆಗ್ಬೋದು, ಬಟ್ ಮಾಡೋರು ಯಾರು? ಬೆಕ್ಕಿನ ಕೊಡೆ ಗಂಟೆ ಕಟ್ಟುವವರು, ಕಟ್ಟುವವರು ಯಾರು? ಯಾಕಂದರೆ 10 ವರ್ಷ ಕೇವಲ 2 ನಮ್ಮ ಡೆವಲಪ್ಮೆಂಟ್ ಮುಂದಿದ್ದಕ್ಕೆ ಹೆಂಗೆ? ಅದು 6 ಅಥವಾ 7, 8, 9 ಯಾವಾಗ ಆಗ್ಬೋದು? ನಮ್ದು ಅದು ಆದಾಗ ಮಾತ್ರ ಈ ಒಂದು ನಾವು ಏನಪ್ಪ ಅಂತಂದ್ರೆ ಒಂದು 15 ಕೋಟಿ ಜನಕ್ಕೆ ಮುಂದಿನ ದಿನಗಳಲ್ಲಿ, ಮುಂದಿನ 6 ಕೊಡ್ಬೋದು. ಬಟ್ ಈಗಿನ ಪರಿಸ್ಥಿತಿ ನೋಡಿದ್ರೆ ವರ್ಷಕ್ಕೆ 2 ಕೋಟಿ ರೂಪಾಯಿ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂಥ ಶಕ್ತಿ ನಮ್ಮ ಸರ್ಕಾರಕ್ಕೆ ಇಲ್ಲ ಅನ್ನೋದನ್ನು ನಾವು 10 ಆಡಳಿತ ನೋಡಿದ್ದೀವಿ. ಇನ್ನು ಮುಂದೆ ಬರ್ತದಂತ ಭರವಸೆ ಉಳಿದಿಲ್ಲ. ಯಾಕಪ್ಪ ಅಂತಂದ್ರೆ ನಾವು ಬರೀ ಕೇವಲ ಮಾತಿನ ಮಲ್ಲರು, ಮಾತಾಡೋರಷ್ಟೇ, ಕೆಲಸ ಮಾಡೋರು ಅಲ್ಲ ಅನ್ನೋದು ಪೂರ್ವ ಆಗಿದೆ. ಇನ್ನು ಜನ ಯಾವ ರೀತಿ ನಿರ್ಧಾರ ಮಾಡ್ತಾರೋ ಏನು ಗೊತ್ತಿಲ್ಲ. ಬಟ್ IMF ಮಾತ್ರ
ನಮ್ಗೆ ಸಲಹೆ ಕೊಟ್ಟದ, ನೀವು ಜಲ್ದಿ ಇಂಪ್ರೂವ್ ಆಗಿರಪ್ಪ, G20 ಒಳಗೆ ಕೆಳಗದ್ರಿ, ಯಾರು ಯಾವಾಗ ಬರ್ತೀರಿ, ಬರೀ ನೀವು ದೊಡ್ಡ ಫಂಕ್ಷನ್ ನಡೆಸೋ ಯಶಸ್ವಿಯಾದಂಗೆ ಅಲ್ಲ, ನೀವು ಶ್ರೀಮಂತರಾಗಲಿ ಅನ್ನೋಂಥ ಸಲಹೆ ಕೊಟ್ಟದ್ದು ಮಾಡಲಿ, ಏನು ಮಾಡ್ತಾರೆ ಮಾಡಲಿ, ಉದ್ಯೋಗ ಸೃಷ್ಟಿ ಆಗಲಿ ಅನ್ನೋದು ನಮ್ಮೆಲ್ಲರ ಹಂಬಲ. ಆಗ್ಬೋದಾ ಏನು ನೀವು ಹೇಳಿರಿ, ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ಮಾತಾಡ್ರಿ, ನಿಮ್ಮ ಅಭಿಪ್ರಾಯ ತಿಳಿಸ್ರಿ, ಜೊತೆಗೆ ನೀವು ಕಾಮೆಂಟು ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಆಗೋದು ಬಿಡಬೇಡ್ರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.